ಕರುಣಾಸಂಧಿಯ ಎರಡನೆಯ ನುಡಿ. ಮಳೆಯ ನೀರೋಣಿಯೊಳು ಪರಿಯಲು ಬಳಸರೂರೊಳಗಿದ್ದ ಜನರ ಜಲವು ಹೆದ್ದೊರೆ ಗೂಡೆ ಮಜ್ಜನ ಪಾನಗೈದಪರು. ಕಲುಷವಚನಗಳ ದಡೆಯು ಬಾಂಬುಳಯ ಪತ್ತನ ಪಾದ ಮಹಿಮಾ ಜಲದಿ ಪೊಕ್ಕದರಿಂದ ಮಾಂಡ ಪರೆ ಮಹೀಸುರರು. ಪರಮಾತ್ಮನ ಕಥಾಶ್ರವಣವನ್ನು ಮಾಡುವುದರ ಜೊತೆಗೆ ಆ ಭಗವಂತನ ಕಥೆಯನ್ನು ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಸ್ತೋತ್ರವನ್ನು ಮಾಡಬೇಕು. ಚಿಕ್ಕವರಿಗೆ ಅದನ್ನು ತಿಳಿಸ್ಬೇಕು. ತಿಳಿಸಬೇಕಾದಾಗ ವೇದ ಭಾಷೆ ಅನಿಸಿದಂತಹ, ದೇವ ಭಾಷೆ ಅನಿಸಿದಂತಹ ಸಂಸ್ಕೃತದಲ್ಲಿ ಮಾಡುವುದು ಉತ್ತಮ. ಆದರೆ ನಿಮ್ಮ ನಿಮ್ಮ ಪ್ರಾಕೃತವಾದ ಭಾಷೆಯಲ್ಲಿ, ಕನ್ನಡವೋ ತೆಲುಗೋ ತಮಿಳೋ ಮಲಯಾಳಿನೋ ಹಿಂದಿನೋ ಮರಾಠಿನೋ ಯಾವುದೇ ಆಗಲಿ, ಅವಶ್ಯವಾಗಿ ನಿಮ್ಮ ಭಾಷೆಯಲ್ಲೂ ಕೂಡ ನೀವು ದೇವರನ್ನು ಸ್ತೋತ್ರ ಮಾಡಿ. ಮಾಡಿದಾಗ ಹೇಗಾಗತ್ತೆ? ಸುಂದರ ದೃಷ್ಟಾಂತವನ್ನು ಕೊಡ್ತಾರೆ ದಾಸರು. ಮಳೆಯ ನೀರು ಓಣಿಯೊಳು ಪರೆಯಲು, ಮಳೆಯಿಂದ ಬಂದಂತಹ ನೀರು ನಮ್ಮ ಮನೆಯ ಮುಂದೆ ಇರುವಂತಹ ಚಿಕ್ಕ ಚಿಕ್ಕ ಬೀದಿಗಳಲ್ಲಿ ಹರಿತಾ ಇದ್ದಾಗ ಅದನ್ನು ಯಾರೂ ಬಳಸೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ಅದೇ ನೀರು ಜಲವು ಹೆದ್ದೊರೆಗೂಡೆ ಹಿರಿದಾದ ತೊರೆಯನ್ನು, ನದಿಯನ್ನು, ಗಂಗಾ ನದಿಯನ್ನು ಸೇರಿದಾಗ ಆ ನೀರೇ ಮಜ್ಜನ ಪಾನಗೈದಪರು. ಅವಶ್ಯವಾಗಿ ಎಲ್ಲರೂ ಸ್ನಾನವನ್ನು ಮಾಡ್ತಾರೆ, ಕುಡಿಯೋದು ಕುಡಿತಾರೆ. ಅದರ ಅರ್ಥ, ಮೇಲಿಂದ ಬಿದ್ದಂತಹ ಆ ನೀರು ಮನೆಯ ಮುಂದೆ ನಮ್ಮ ಚಿಕ್ಕ ಚಿಕ್ಕ ಬೀದಿಗಳಲ್ಲಿ ಹರಿದಾಗ ಅದಕ್ಕೆ ಬೆಲೆ ಇಲ್ಲ. ಅದೇ ನೀರು ಉತ್ತಮವಾದಂತಹ ನದಿಯನ್ನು ಸೇರಿದಾಗ ಆ ನೀರಿಗೆ ಬೆಲೆ ಬಂತು. ಹಾಗೇ ನಮ್ಮ ಮಾತುಗಳು, ನಮ್ಮ ಶಬ್ದಗಳು, ನಮ್ಮ ಭಾಷೆಗಳು ಕೇವಲ ವ್ಯವಹಾರಕ್ಕಾಗಿ, ನಿತ್ಯದ ಬಳಕೆಗಾಗಿ ಅದು ಉಪಯೋಗ ಆದರೆ ಅದರೊಳಗೆ ಅರ್ಥ ಇಲ್ಲ. ಅದು ಒಂದರ್ಥದಲ್ಲಿ ಕೇವಲ ಸ್ವಂತಿಕೆಯನ್ನು ಇಟ್ಟುಕೊಂಡು ಆತ್ಮಪ್ರಶಂಸೆಯನ್ನೋ ಅಥವಾ ಇನ್ನೊಬ್ಬರ ನಿಂದನೆಯನ್ನೋ ಮಾಡೋದಕ್ಕಾಗಿ ಬಳಸುವ ಶಬ್ದ. ದಾಸರ ಅಭಿಪ್ರಾಯದಲ್ಲಿ ಅದು ಚರಂಡಿ ನೀರು. ಆದರೆ ಅದೇ ಶಬ್ದವನ್ನು, ಅದೇ ಭಾಷೆಯನ್ನು ದೇವರ ಸ್ತೋತ್ರಕ್ಕಾಗಿ ಬಳಸಿದ್ದೇ ಆದರೆ ಅದು ಗಂಗಾ ನದಿ. ಹಾಗಾದರೆ ನಮ್ಮ ನಾಲಿಗೆಯಿಂದ ಬರುವ ಶಬ್ದವನ್ನು ನಾವು ಚರಂಡಿ ನೀರು ಮಾಡಿಕೊಳ್ಳಬೇಕೋ ಗಂಗೆಯ ನೀರು ಮಾಡಿಕೊಳ್ಳಬೇಕೋ? ನಾವೇ ಅದರ ಚಿಂತನೆಯನ್ನು ಮಾಡಬೇಕು. ಹೀಗಾಗಿ ಕಲುಷ ವಚನಗಳಾದಡೆಯು, ನಾಲಿಗೆಯಿಂದ ಬರುವಂತಹ ಶಬ್ದಗಳು ಇಲ್ಲ ನನ್ನನ್ನು ಹೊಗಳೋದು, ಇಲ್ಲ ಇನ್ನೊಬ್ಬರ ನಿಂದನೆ ಮಾಡೋದು, ಹೀಗೆ ಇವೆರಡಕ್ಕಾಗೇ ಬಳಸುವ ರೀತಿಯಲ್ಲಿ ಇರೋದಕ್ಕಾಗಿ ಅವೆಲ್ಲವೂ ಕಲುಷವಾದ ಮಾತುಗಳೇ ಆಗಿದೆ. ಆದರೆ ಅದೇ ಭಾಷೆ, ಅದೇ ಶಬ್ದದಲ್ಲಿ ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲದಿ ಪೊಕ್ಕದರಿಂದ. ಬಾಂಬೊಳೆ ಬಾನಿನ ಹೊಳೆ, ಆಕಾಶದಿಂದ ಬಂದ ನದಿ ಗಂಗಾ ನದಿ. ಆ ಗಂಗೆಯನ್ನು ನೀಡಿದಂತಹ ಗಂಗಾ ಜನಕನಾದಂತಹ ಭಗವಂತನ ಪಾದ ಮಹಿಮ, ಆ ಭಗವಂತನ ಮಹಿಮೆಯ ಅದು ಚಿಕ್ಕ ಪುಟ್ಟದಲ್ಲ. ಕೇವಲ ಒಂದು ಸಂಧಿಯಲ್ಲಿ, ಒಂದು ಪದ್ಯದಲ್ಲಿ, ಒಂದು ಗಂಟೆಯಲ್ಲಿ ಹೇಳಿ ಮುಗಿಸುವುದಲ್ಲ, ಅದು ಜಲದಿ, ಅದು ಸಮುದ್ರ. ಆದರೂ ನಮ್ಮ ನಮ್ಮ ಕರ್ತವ್ಯಾನುಸಾರವಾಗಿ, ನಮಗಿದ್ದಷ್ಟು ಬುದ್ಧಿಯಿಂದ, ನಮಗೆ ಸಿಕ್ಕ ಸಮಯದಿಂದ ದೇವರ ಮಹಿಮೆಯನ್ನು ನಾನು ಸ್ತೋತ್ರ ಮಾಡಿದ್ದೇ ಆದರೆ ಅವಶ್ಯವಾಗಿ ಆ ನೀರು ಅದು ಗಂಗಾ ನೀರಾಗತ್ತೆ. ಅಂತಹ ಗಂಗೆಯ ಸದೃಶವಾದ ಭಗವಂತನ ಕಥೆಯನ್ನು ನಮ್ಮ ನಮ್ಮ ಭಾಷೆಗಳಲ್ಲಿ, ನಮ್ಮ ನಮ್ಮ ಶಬ್ದಗಳಲ್ಲಿ ನಾವು ಸ್ತೋತ್ರವನ್ನು ಮಾಡೋಣ. ವಾಸ್ತವಿಕವಾಗಿ ಶಾಸ್ತ್ರ ಗ್ರಂಥಗಳಲ್ಲಿ ಪ್ರಾಕೃತ ಭಾಷೆಯನ್ನು ನಿಷೇಧ ಮಾಡಿದ್ದಾರೆ. ಎಲ್ಲಿ? ಯಜ್ಞಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ, ಇನ್ಯಾವುದೋ ವಿಶೇಷವಾಗಿರತಕ್ಕಂಥ ಪೂಜೆ ಪುನಸ್ಕಾರಗಳಲ್ಲಿ ಮೌನವಾಗಿ ಇರಬೇಕು. ಆ ಸಂದರ್ಭದಲ್ಲಿ ಪ್ರಾಕೃತ ಭಾಷೆಯನ್ನು ಮಾತನಾಡುವುದಲ್ಲ. ಆದರೆ ಮುಖ್ಯವಾಗಿ ನಮಗೆ ಬೇಕಾಗಿರತಕ್ಕಂತಹ ಸ್ತೋತ್ರಾದಿಗಳನ್ನು ಮಾಡಬೇಕಾದಾಗ ಅಲ್ಲಿ ಮಾತ್ರ ಅವಶ್ಯವಾಗಿ ನಮ್ಮ ಭಕ್ತಿಯಿಂದ ಯಾವುದೇ ಶಬ್ದವನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ದೇ ಆದರೆ ದೇವರು ಸ್ವೀಕಾರ ಮಾಡ್ತಾನೆ. ಆ ಭಗವಂತ ಸ್ವೀಕಾರ ಮಾಡೋದು ನಮಗೆ ಗೊತ್ತಾಗುವುದಿಲ್ಲ. ಹಾಗಾದರೆ ಭಗವದ್ಭಕ್ತರು, ಜ್ಞಾನಿಗಳು, ಯತಿಗಳು, ದಾಸರು ಅವರು ಅದನ್ನು ಒಪ್ಪಿದಾಗ ಅದು ದೇವರಿಗೆ ಸಮ್ಮತಿ ಅಂತ ಅರ್ಥ. ಅದಕ್ಕಾಗಿ ಮಹೀಸುರರು, ಹಿಂದೆ ತಿಳಿದ ಹಾಗೆ ಮಹಿ ಅಂದರೆ ಭೂಮಿ, ಆ ಭೂಮಿಯಲ್ಲಿ ಇರುವಂತಹ ಏನು ದೇವತೆಗಳಿದ್ದಾರೆ ಆ ದೇವತೆಗಳಂತೆ ಇರುವಂತಹ ಜ್ಞಾನಿಗಳು, ನಾನು ದೇವರ ಕಥಾಶ್ರವಣವನ್ನು ಮಾಡಿಸುವಾಗ
ಶಬ್ದಕ್ಕಿಂತ ಭಾವಕ್ಕೆ ಬೆಲೆ ಕೊಟ್ಟು ಅವಶ್ಯವಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ಅದನ್ನು ಸ್ವೀಕಾರ ಮಾಡಿ ಅಂತ ತಿಳಿಸಿಕೊಡ್ತಾರೆ ದಾಸರು ಈ ನುಡಿಯಲ್ಲಿ.